ಹಾಯ್ ಫ್ರೆಂಡ್ಸ್, ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಯಾವಾಗಿದ್ದ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. 3,000 ರೂಪಾಯಿ ಪಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು? ತುಂಬ ಜನರ ಹತ್ರ ಈ ಶ್ರಮ್ ಕಾರ್ಡ್ ಆದರೆ ಇದೆ, ಆದರೆ ಯಾವುದೇ ರೀತಿಯಾಗಿ ಹಣ ಬರ್ತಾ ಇಲ್ಲ. ಹಣ ಬರಬೇಕಾದ್ರೆ ನಾವೇನು ಮಾಡಬೇಕು, ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು, ಯಾವಾಗಿಂದ ಪ್ರತಿ ತಿಂಗಳು 3,000 ರೂಪಾಯಿ ಸಿಗುತ್ತೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ದಯಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದಪ್ಪ ಅಂತ ಅಂದರೆ 18 ಹಿಡಿದು 59 ವರ್ಷ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೋದು. ಆದರೆ ಗೌರ್ಮೆಂಟ್ ಕೆಲಸ ನಂತರ ESIPF ಅನ್ನು ತಗೊಂತ ಇರ್ತಾರೆ ನೋಡಿ, ಅವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಬಡಗಿ ಕೆಲಸ ಮಾಡುವಂಥವ್ರು, ಕಮ್ಮಾರ ಕೆಲಸವನ್ನು ಮಾಡುವಂಥವ್ರು, ಕುಂಬಾರ ಕೆಲಸವನ್ನು ಮಾಡುವಂಥವ್ರು, ಅಗಸ ಹಾಗೂ ಚರ್ಮ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರು, ಕಟ್ಟಡ ಕೆಲಸವನ್ನು ಮಾಡುವಂಥವ್ರು, ಗೊಂಬೆಯನ್ನು ತಯಾರು ಮಾಡುವಂಥವ್ರು, ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರು, ಕಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವ್ರು, ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರು, ಶೌರಿಕರು, ಬುಟ್ಟಿ ಹಾಗೂ ಪೊರಕೆಯನ್ನು ತಯಾರು ಮಾಡುವಂಥವ್ರು, ಮೀನಿನ ಬಲೆಯನ್ನು ತಯಾರು ಮಾಡುವಂಥವ್ರು, ಅದೇ ರೀತಿಯಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುವಂಥವ್ರು, ಪೇಪರನ್ನು ಅಯ್ಯುವಂಥವ್ರು, ಹೂವನ್ನು ಮಾರುವಂಥವ್ರು, ಸಿಮೆಂಟನ್ನು ಮಾರುವಂಥವ್ರು, ಹಾಲನ್ನು ಮಾರುವಂಥವ್ರು, ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನು ಮಾಡುವಂಥವ್ರು, ಅದೇ ರೀತಿಯಾಗಿ ಬೀದಿ ಬದಿಗಳಲ್ಲಿ ತರಕಾರಿಯನ್ನು ಮಾರುವಂಥವ್ರು, ವಲಸೆ ಕಾರ್ಮಿಕರಾಗಿರ್ಬೋದು, ವಲಸೆ ಕೂಲಿಗಳಾಗಿರ್ಬೋದು, ಪಶುಗಳನ್ನು ಸಾಕುವಂಥವ್ರಾಗಿರ್ಬೋದು, ರೈತರಾಗಿರ್ಬೋದು, ಅಂಗನವಾಡಿ ಹೆಲ್ಪರ್ ನಂತರ ಆಶಾ ಕಾರ್ಯಕರ್ತರಾಗಿರ್ಬೋದು, ಗೌರ್ಮೆಂಟ್ ಕೆಲಸ ನಂತರ ESIPF ಅನ್ನು ತಗೊಂತಾ ಇರ್ತಕ್ಕಂಥವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು ಸ್ನೇಹಿತರೆ. ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರಬೇಕಾದ್ರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತಿದೆ. ಸೊ ಆ ಒಂದು ಕಾರ್ಡ್ಗೆ ನೋಂದಣಿ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಕಾರ್ಡನ್ನು ಎಲ್ಲಿ ಮಾಡಿಕೊಡ್ತಾರಪ್ಪ ಅಂತ ಅಂದರೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲೂ ಮಾಡ್ತಾರೆ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕಲ್ಲೂ ಸಹ ಮಾಡ್ತಾರೆ. ಸೊ ಇದು ನೋಂದಣಿ ಮಾಡೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲು, ನಂತರ ನಾಮಿನಿ ಅವರ ಆಧಾರ್ ಕಾರ್ಡು, ಈ 3 ದಾಖಲಾತಿಗಳನ್ನು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಎತ್ಕೊಂಡು ಹೋದರೆ ಅಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅನ್ನೋ ಒಂದು ಕಾರ್ಡ್ಗೆ ನೋಂದಣಿ ಮಾಡ್ತಾರೆ. ಈ ಕಾರ್ಡ್ ಮಾಡಿಸ್ಕೊಂಡಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತಪ್ಪ ಅಂತಂದರೆ, ಉದಾಹರಣೆಗೆ ನೀವು ಆ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ದಾದಮೇಲೆ ನಿಮ್ಮ ವಯಸ್ಸು ಏನಾದರೂ 18 ವರ್ಷ ಇದ್ದರೆ ಪ್ರತಿ ತಿಂಗಳು 55 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ, ಟೋಟಲ್ ಆಗಿ 110 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು 30 ವರ್ಷ ಆಗಿದ್ದರೆ 105 ರೂಪಾಯಿ ಕಟ್ಟಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ 105 ರೂಪಾಯಿ ಹಾಕ್ತಾರೆ, ಟೋಟಲ್ ಆಗಿ 210 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು 40 ವರ್ಷ ಆಗಿದ್ದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ 200 ರೂಪಾಯಿ ಕಟ್ಟಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ, ಟೋಟಲ್ ಆಗಿ 400 ರೂಪಾಯಿ ಬಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಈ ರೀತಿಯಾಗಿ 60 ವರ್ಷ ತನಕ ಕಟ್ಟಾಗುತ್ತೆ. 60 ವರ್ಷದ ನಂತರ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿಯನ್ನು ಕೊಡ್ತಾರೆ. ನೀವು 60 ವರ್ಷದ ನಂತರ ಒಂದು ವೇಳೆ ಮರಣವನ್ನು ಹೊಂದಿದ್ರೆ ನಾಮಿನಿ ಯಾರಿರ್ತಾರೋ ಅಂಥವ್ರಿಗೆ 1,500 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಒಂದು ವೇಳೆ ನೀವೇನಾದರೂ ಈ ಯೋಜನೆಗೆ ರಿಜಿಸ್ಟರ್ ಮಾಡಿ ಮರಣವನ್ನು ಹೊಂದಿದ್ರೆ ಯಾರು ನಾಮಿನಿ ಇರ್ತಾರೆ ಅವರು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ಬೇಡ ಅಂತ ಅಂದರೆ ನೀವು ಏನು ಹಣವನ್ನು ಕಟ್ಟಿರ್ತೀರಾ ಆ ಹಣವನ್ನು ಪ್ಲಸ್ ಅದಕ್ಕೆ ಬಡ್ಡಿಯನ್ನು ಹಾಕ್ಬಿಟ್ಟು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಸೊ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸೋದಕ್ಕೆ ವಯಸ್ಸು ಎಷ್ಟಿರಬೇಕಪ್ಪ ಅಂತ ಅಂದರೆ 18 ರಿಂದ 40 ವರ್ಷ ಒಳಗಡೆ ಇರಬೇಕಾಗುತ್ತೆ. ಬರೀ ನೀವು ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡು ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ. ಬರೀ ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ 3,000 ರೂಪಾಯಿ ಬರೋದಿಲ್ಲ. ಜೊತೆಯಲ್ಲಿ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸ್ಕೊಂಡ್ರೆ ನಿಮಗೆ 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಈ ಯೋಜನೆ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.